ಪ್ರಖ್ಯಾತ ಚಿನ್ನಾಭರಣ ಸಂಸ್ಥೆ ಭೀಮಾ ಜುವೆಲ್ಲರ್ಸ್ ಇದರ ಸಿಎಸ್ಆರ್ ಯೋಜನೆಯ ಅಂಗವಾಗಿ ಉಡುಪಿ ಜಿಲ್ಲಾ ಪೊಲೀಸ್ ಉಡುಪಿ ಸಂಚಾರಿ ಠಾಣೆಗೆ 20 ಬ್ಯಾರಿಕೇಡ್ ಗಳನ್ನು ಹಸ್ತಾಂತರಿಸಲಾಯಿತು. ಭೀಮಾ ಜುವೆಲ್ಲರ್ಸ್ ನ ಉಡುಪಿ ಶಾಖೆಯಲ್ಲಿ ನಡೆದಂತ ಸರಳ ಸಮಾರಂಭದಲ್ಲಿ ಭೀಮಾ ಜುವೆಲ್ಲರ್ಸ್ ನ ಕಾರ್ಪೊರೇಟ್ ಅಫೇರ್ಸ್ ಸೀನಿಯರ್ ಮ್ಯಾನೇಜರ್ ಶ್ರೀಪತಿ ಭಟ್ ನೂತನ ಬ್ಯಾರಿಕೇಡ್ ಗಳನ್ನು ಉಡುಪಿ ಸಂಚಾರಿ ಠಾಣೆಯ ಎಸ್ಐ ಅಬ್ದುಲ್ ಕಾದರ್ ಅವರಿಗೆ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತ ಅವರು ನಮ್ಮ ಸಾಮಾಜಿಕ ಜವಾಬ್ದಾರಿಯಾಗಿ ಈ ಬ್ಯಾರಿಕೇಡ್ ಗಳನ್ನು ನಾವು ಸಂಚಾರಿ ಪೊಲೀಸರಿಗೆ ನೀಡತಾ ಇದ್ದೇವೆ. ನಮಗೆ ಆದಂತ ವ್ಯವಹಾರದಲ್ಲಿ ಉಳಿತಾಯ ಮಾಡಿ ಸಾಮಾಜಿಕ ಜವಾಬ್ದಾರಿಯನ್ನು ಮಾಡಿದ್ದೇವೆ. ಇನ್ನು ಮುಂದೆಯೂ ಕೂಡ ನಾವು ಸಮಾಜಕ್ಕೆ ಸಹಾಯ ಮಾಡುತ್ತೇವೆ ಎಂದು ಭರವಸೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಉಡುಪಿ ಶೋರೂಂ ಮ್ಯಾನೇಜರ್ ಅಶ್ವಜಿತ್ ರಾವ್, ಡೆಪ್ಯೂಟಿ ಮ್ಯಾನೇಜರ್ ರಾಘವೇಂದ್ರ ಭಟ್, ಅಸೋಸಿಯೇಟ್ ಮ್ಯಾನೇಜರ್ ಪ್ರಸನ್ನ ಕುಮಾರ್, ಸಾಮಾಜಿಕ ಕಾರ್ಯಕರ್ತರಾದಂತಹ ನಿತ್ಯಾನಂದ ಒಳಕಾಡು ಉಪಸ್ಥಿತರಿದ್ದರು. ಅವಶ್ಯಕತೆ ಇತ್ತು ನನಗೆ ಬ್ಯಾರಿಕೇಡಿನ ಅವಶ್ಯಕತೆ ಇತ್ತು. ನಮ್ಮ ತುಂಬ ಕಡಿಮೆ ಇತ್ತು. ಮತ್ತು ಇನ್ನೊಂದೆಲ್ಲ ಅಂದರೆ ನಮ್ಮಲ್ಲಿ ಟ್ರಾಫಿಕ್ ಸ್ಟೇಷನ್ ಇರೋದು ಒಳಗಡೆ ಬೇರೆ ಸ್ಟೇಷನ್ಗೂ ನಮ್ಮದು ರಿಟರ್ನ್ ವಾಪಸ್ ಕೊಡ್ತಾರೆ. ಏನು ಲಿಂಕ್ ಕಡ ಅವಶ್ಯಕತೆ ಇತ್ತು ನಮಗೆ ಟ್ರಾಫಿಕ್ಕಿಗೆ. ಹಾಗಾಗಿ ನಾವು ಒಂದು ಸಲ ಇವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಿಮ್ಮ ಸಂಸ್ಥೆ ವತಿಯಿಂದ ನಮಗೆ ಒಂದಿಷ್ಟು ಬ್ಯಾರಿಕೇಡ್ಗಳನ್ನು ಒದಗಿಸಿಕೊಡ್ಬೇಕಂತೇಳಿ. ಅದನ್ನು ಇವತ್ತು ಪೂರೈಸಿದರೆ 20 ಬ್ಯಾರಿಕೇಡ್ಗಳನ್ನು ನಮ್ಮ ಸಂಚಾರ ಠಾಣೆಗೆ ಅಂದರೆ ಜಿಲ್ಲಾ ಪೊಲೀಸ್ ಇಲಾಖೆಗೆ ಕೊಟ್ಟು ಅದನ್ನು ಸಹಕರಿಸಿದರೆ ಅವರಿಗೆ ನಮ್ಮ ಇಲಾಖಾ ವತಿಯಿಂದ ಮತ್ತು ಜಿಲ್ಲಾ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಸೊಸೈಟಿ ರೆಸ್ಪಾನ್ಸಿಬಿಲಿಟಿ ಏನಿದೆ ಅದಕ್ಕೋಸ್ಕರ ನಾವು ಇದನ್ನು ಒಂದು ಟ್ರಾಫಿಕ್ ಪೊಲೀಸ್ ಉಡುಪಿ ಅವರಿಗೆ ನಾವು ಕೊಡ್ತಾ ಇದ್ದೀವಿ. ಆದ ವ್ಯಾಪಾರದಲ್ಲಿ ಉಳಿತಾಯ ಮಾಡಿದಾಗ ಅದರಲ್ಲಿ ಏನಾದರೂ ಒಂದು ಸೊಸೈಟಿಗೆ ನಾವು ಮಾಡಬೇಕು ಅಂತ ನಮ್ಮ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಗಳನ್ನು ನಾವು ಪೂರೈಸಿದ್ದೇವೆ ಅಂತ ನಮಗೆ ಒಂದು ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ನೋಡೋಕ್ಕೆ. ಸೊ ನಮ್ಮಿಂದ ಆದ ಎಲ್ಲವನ್ನು ನಾವು ಮಾಡ್ತೇವೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮಿಂದ ಆದದ್ದನ್ನು ನಾವು ಸೊಸೈಟಿಗೆ ಸಹಕಾರ ಮಾಡ್ತೀವಿ ಅಂತ ಇನ್ನು ಮುಂದೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸೊ ಈ ಬ್ಯಾರಿಕೇಡ್ನ ಒಂದು ವ್ಯವಸ್ಥೆ ಭಾಳ ಚೆನ್ನಾಗಿದೆ. ಯಾಕೆಂತ ಹೇಳಿದ್ರೆ ಅದು ಹೋಗಬಾರದ ಜಾಗಕ್ಕೆ ಅಡ್ಡ ನಿಲ್ಲಿಸ್ಬೋದು, ಹೋಗುವಂಥ ಜಾಗಕ್ಕೆ ದಾರಿಯಾಗಿ ತೋರಿಸ್ಬೋದು. ಇದೇ ಭಾಳ ಒಂದು ವಿಶಿಷ್ಟ ಒಂದು ಬ್ಯಾರಿಕೇಡ್ನ ಒಂದು ಸಹಾಯ. ಸೊ ಹಾಗಾಗಿ ಎಲ್ಲವೂ ಯಾವುದೋ ಮಾಡಬಾರ್ದನ್ನು ಮಾಡದ ಹಾಗೆ ಮಾಡುವಂಥದ್ದನ್ನು ಇನ್ನು ಮುಂದೆಯೂ ಮಾಡುವ ಹಾಗೆ ಆಗಲಿ ಅಂತ ಹೇಳಿ ನಾನು ಭೀಮದ ವತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಟ್ರಾಫಿಕ್ ಪೊಲೀಸ್ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ನಿತ್ಯಾನಂದ ಒಳಕಾಡು ನಮ್ಮೊಟ್ಟಿಗಿದ್ದಾರೆ ಇವತ್ತು. ಅವರು ಇಡೀ ತನ್ನ ಜೀವನವನ್ನೇ ಸೋಷಿಯಲ್ ಲೈಫಿಗೆ ಇಟ್ಟವರು. ಸೊ ಅವ್ರಿಗೆ ಒಳ್ಳೆಯದಾಗಲಿ.